ಮೊನ್ನೆ ಬೆಳಗ್ಗೆ ಮೊನ್ನೆ ಸಂಜೆ ರಾಘಣ್ಣ ಸರ್ ಫೋನ್ ಮಾಡಿ ಕರ್ನಾಟಕದಲ್ಲಿ ನೆಕ್ಸ್ಟ್ ವೀಕ್ ಡೇಟ್ ಹೇಳ್ಬಿಡ್ತೀನಿ ಬನ್ನಿ ಅಂತ ಬೆಳಗ್ಗೆ 9 ರಿಂದ 12 ಗಂಟೆ ತನಕನೇ ಜೊತೆ ಇದ್ದಂತ ಸರ್ 3 ಡೇಸ್ ಬಿಫೋರ್ ಅಪ್ಪು ಸರೇ ಫೋನ್ ಮಾಡಿ ಆ ಸಾಂಗ್ ಚೆನ್ನಾಗಿದೆ ಹಾಡ್ ಕೊಡ್ತೀನಿ ಅಂತ ಹೇಳಿದ್ರು ನಾಳಿದ್ದೆ ಹಾಡ್ತೀನಿ ನೀನು 2 ದಿನ ಬಿಟ್ಕೊಡು ನಾನು ಮುಗಿಸ್ಕೊಂಡು ಜೇಮ್ಸ್ ಮುಗಿಸ್ಕೊಂಡು ನಿಮಗೆ ಮಾಡ್ಕೊಡ್ತೀನಿ ನೀನು ನನಗೆ ಪ್ರೆಶರ್ ಮಾಡಬೇಡ ಅಂತ ಹೇಳಿದ್ರು ಸೊ ನನಗೆ ಒಂದು ನಿಮಗೊಬ್ಬ ಸ್ಟಾರ್ ಆಗಿ ಒಬ್ಬ ಹೀರೋ ಆಗಿ ಒಬ್ಬ ಪಿಆರ್ಕೆ ಪ್ರೊಡ್ಯೂಸರ್ ಆಗಿ ಒಬ್ಬ ಆಡಿಯೋ ಸಂಸ್ಥೆ ಮಾಲೀಕರಾಗಿ ಗೊತ್ತು ಬಟ್ ನಮ್ಮದ್ರಲ್ಲಿ ಕರ್ನಾಟಕ ಮಡಿಯಾದಲ್ಲಿ ಮಾಡ್ತಾ ಇದ್ದಾಗ ಒಬ್ಬ ಒಳ್ಳೆ ಬ್ರದರ್ ನಾನು ನೋಡಲೇ ಇಲ್ಲ ಈ ತರ ಈ ಜನರೇಷನ್ ನೋಡಲೇ ಇಲ್ಲ ಒಂದು ಚಿರಂಜೀವಿ ಧ್ರುವ ನಂತರ ಅಪ್ಪು ಸರ್ ರಾಘಣ್ಣ ರಾಘಣ್ಣ ನಮ್ಮ ಸೆಟ್ಟಲ್ಲಿ ಇದ್ದರೆ ದಿನಕ್ಕೆ 9 ಫೋನು ಅಪ್ಪು ಸರ್ ಮಾಡೋರು 9 ಗಂಟೆಗೆ ಮಾಡೋರು ಏನಪ್ಪ ಬಂದ್ರೇನೋ ಸ್ವಲ್ಪ ಹುಷಾರು ಕಡೆ ಬಿಸಿಲಲ್ಲಿ ಜಾಸ್ತಿ ನಿಲ್ಲಿಸ್ಬೇಡ ಪ್ರಥಮ ಅಂತ 9 ಗಂಟೆಗೆ ಮಾಡೋರು 10 ಟಿಫನ್ ಮಾಡಿದ್ರ ಏನು ತಿಂದರು ನಾನು ಈ ತರ ನೋಡಿದ್ದೇ ಇಲ್ಲ ಅವರ ಬರ್ತ್ಡೇ ಮಾರ್ಚ್ 17ನೇ ತಾರೀಕು 17ನೇ ತಾರೀಕು 16 17 18 ನಂದು ಕರ್ನಾಟಕದಲ್ಲೇ ಶೂಟ್ ನಡೀತಾ ಇತ್ತು ಮಧ್ಯಾಹ್ನ ಕಂಪ್ಲೀಟ್ ಊಟ ನಿಲ್ಲಿಸಿ ಎಲ್ಲರಿಗೂ ರಾಘಣ್ಣ ಸರ್ ಅಪ್ಪು ಸರ್ ಬರ್ತ್ಡೇ ಸೆಟ್ಟಲ್ಲೇ ನನ್ನ ಸೆಟ್ಟಲ್ಲೇ ಸೆಲೆಬ್ರೇಟ್ ಮಾಡಿದ್ದು ಸೊ ಆ ದಿನ ನಾನು ಕಣ್ಣಾರೆ ನೋಡಿದಂತಹ ಒಂದು ಒಳ್ಳೆ ಈ ಒಂದು ಬಾಂಡಿಂಗ್ ನಾನು ನನ್ನ ಲೈಫಲ್ಲಿ ನೋಡಲ್ಲ ನೆನ್ನೆ ಸರ್ ಕೂಡ ಅದೇ ಹೇಳಿದ್ದೀನಿ 3 ಡೇಸ್ ಬಿಟ್ಬಿಟ್ಟು ಬಂದು ನಾನು ಸಾಂಗ್ ಹಾಡ್ಕೊಡ್ತೀನಿ ಅಂತ ಟಿಲ್ ಟುಡೇ ಒಂದು ಬಹಳ ದೊಡ್ಡ ಸ್ಟ್ರೆಂತ್ ಆಗಿರೋ ನಮ್ಮ ರಾಘಣ್ಣ ಸರ್ಗೆ ಸೊ ಇದು ನಾನು ಒಂದು ಎಲ್ಲರೂ ಏನು ಮನವಿ ಮಾಡ್ಕೊಳ್ತೀನಿ ಶಾಂತಿ ರೀತಿಯಲ್ಲಿ ಎಲ್ಲ ಸರ್ಕಾರ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಆದಷ್ಟು ಎಲ್ಲರೂ ಶಾಂತಿ ರೀತಿಯಲ್ಲಿ ಅಪ್ಪು ಸರ್ನ ಬಹಳ ಗೌರವಾನ್ವಿತವಾಗಿ ಬೀಳ್ಕೊಡೋ ಪ್ರಯತ್ನ ಮಾಡೋಣ ಅಂತ ನಾನು ಈ ಸಮಯದಲ್ಲಿ ಕೇಳ್ಕೊಳ್ತೀನಿ ಇನ್ಕ್ಲೂಡಿಂಗ್ ಫ್ರಮ್ ಡೇ 1 ಅವರು ನಮಗೆ 2014ರಲ್ಲಿ ನಂಗೆ ಅಪ್ಪು ಸರ್ ಶ್ರೀಕಾಂತ್ ಅವರು ಪರಿಚಯ ಮಾಡಿಸಿದ್ರು ಟಿಲ್ ಟುಡೇ ನನ್ನ 2-3 ಹೆಚ್ಚು ಕಡಿಮೆ 100ರಿಂದ 150 ಭೇಟಿ 150 ಭೇಟಿಸು ನನಗೆ ಮೆಮೊರಬಲ್ ಆಗಿ ಮಾಡಿಕೊಟ್ಟಂತಹ ಅಪ್ಪು ಸರ್ ಜಸ್ಟ್ 72 ಅವರ್ಸ್ ಇಂದ ಕಾಲ್ ಮಾಡಿದ್ರು ಅವರೇ ಕಾಲ್ ಮಾಡಿ ಸಾಂಗ್ ಚೆನ್ನಾಗಿದೆ ನೀವು ನಿಮ್ಗೆ 2 ದಿನ ಬಿಡು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಇವತ್ತಿಲ್ಲ ಅಂದಾಗ ನನಗೆ ಬಹಳ ದುಃಖದ ವಿಚಾರ ನಾನು ಅಣ್ಣವ್ರು ಹೇಗಿದ್ರು ಅಂತ ನೋಡೇ ಇಲ್ಲ ಅಣ್ಣವ್ರು ಹೀಗಿದ್ರು ಅಂತ ತೋರಿಸ್ಬಿಟ್ಟೆ ನನಗೆ ಅಪ್ಪು ಸರ್ ಸೊ ಆ ಒಂದು ಸರಳತೆ ಬಹುಶಃ ಎಲ್ಲರಿಗೂ ಕನೆಕ್ಟ್ ಆಗ್ತಿದ್ದಂಥ ಒಬ್ಬ ಸೂಪರ್ ಸ್ಟಾರ್ ಅವರು ಸೊ ಇದು ಬರೀ ಕರ್ನಾಟಕಕ್ಕೆಲ್ಲ ಭಾರತ ಚಿತ್ರರಂಗಕ್ಕೆ ದೊಡ್ಡ ಲಾಸ್ ಇದು ಅವರ ಆತ್ಮಕ್ಕೆ ಈಶ್ವರ ಮುಕ್ತಿ ನೀಡಲಿ ಅಂತ ನಾನು ಬೇಡ್ಕೊಳ್ತೀನಿ